ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮಗೆಲ್ಲ ಅಂಟಾರ್ಟಿಕಾದ ಬಗ್ಗೆ ಗೊತ್ತೇ ಇದೆ. ಜಗತ್ತಿನ 7 ಖಂಡಗಳ ಪೈಕಿ ಈ ಅಂಟಾರ್ಟಿಕಾ ಕೂಡ ಒಂದು. ಇದು ವಿಸ್ತೀರ್ಣದಲ್ಲಿ ಆಸ್ಟ್ರೇಲಿಯಾ ಹಾಗೂ ಯುರೋಪ್ಗಳಿಗಿಂತ ದೊಡ್ಡದಾಗಿದೆ. ಹೀಗಾಗಿ ಇದನ್ನ 5ನೇ ಅತಿದೊಡ್ಡ ಖಂಡ ಅಂತ ಕರೀತಾರೆ. ಇಂಥ ಖಂಡದಲ್ಲಿ ಇನ್ನು ಅನ್ವೇಷಿಸಬೇಕಾಗಿರೋದು ಸಾಕಷ್ಟಿದೆ. ಇಲ್ಲಿನ ಹಿಮದ ಹೊದಿಕೆಗಳಲ್ಲಿ ಕೋಟ್ಯಂತರ ವರ್ಷಗಳ ಹಿಂದಿನ ರಹಸ್ಯ ಅಡಗಿದೆ. ಅಲ್ಲಿನ ಒಂದೊಂದು ಹನಿ ನೀರು ಕೂಡ ಈ ಜಗತ್ತಿನ ಉಗಮದ ಕಥೆಯನ್ನು ಹೇಳುತ್ತೆ. ಅಲ್ಲಿರೋದೆಲ್ಲ ಶುದ್ಧಾತಿಶುದ್ಧವಾದ ಕುಡಿಯುವ ನೀರು. ಹೀಗಾಗಿ ಅಂಟಾರ್ಟಿಕಾ ಅಂದರೆ ಜಾಗತಿಕ ಶಕ್ತಿಗಳು ಕುತೂಹಲ ಹಾಗೂ ಆಸೆಯಿಂದ ಬಾಯಿ ಬಾಯಿ ಬಿಡುತ್ತವೆ. ಹಾಗಾದ್ರೆ ಅಂಟಾರ್ಟಿಕಾದ ಬಗ್ಗೆ ಯಾಕಷ್ಟೊಂದು ಕುತೂಹಲ, ಅದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದ ಅಂಶಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಈ ಭೂಮಿ ಮೇಲೆ ಮಾನವನಿಗೆ ತಿಳಿಯದ ಅದೆಷ್ಟೋ ವಿಷಯಗಳಿವೆ. ಇತ್ತೀಚೆಗಷ್ಟೇ ಸೈಬೀರಿಯಾದಲ್ಲಿ ಮಿಲಿಯನ್ ವರ್ಷಗಳ ಹಿಂದೆ ಹಿಮದಲ್ಲಿ ಹುದುಗಿ ಹೋಗಿದ್ದ ವೈರಾಣುವೊಂದನ್ನು ರಷ್ಯಾದ ವಿಜ್ಞಾನಿಗಳು ಪತ್ತೆ ಮಾಡಿ ಅದನ್ನು ಲ್ಯಾಬ್ಗೆ ತಂದಿಟ್ಕೊಂಡಿದ್ದಾರೆ. ಆ ವೈರಾಣು ಏನಾದರೂ ಹೊರಗೆ ಬಂದರೆ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನೋದು ಸಾಕಷ್ಟು ವಿಜ್ಞಾನಿಗಳ ಅಭಿಪ್ರಾಯ. ಆದರೆ ರಷ್ಯಾ ಮಾತ್ರ ಅಂಥದ್ದೇನೂ ಇಲ್ಲ, ಎಲ್ಲ ಸುಳ್ಳು ಅಂತ ಹೇಳುತ್ತೆ. ಇಲ್ಲಿ ರಷ್ಯಾ ಹೇಳ್ತಾ ಇರೋದು ನಿಜಾನ ಸುಳ್ಳು ಅನ್ನೋದಕ್ಕಿಂತ ಜಗತ್ತಲ್ಲಿ ಮಾನವನ ಊಹೆಗೆ ನಿಲುಕದ ಅದೆಷ್ಟೋ ವಿಷಯಗಳಿವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂಥ ವಿಸ್ಮಯಗಳ ಪೈಕಿ ಈ ಅಂಟಾರ್ಟಿಕಾ ಕೂಡ ಒಂದು. ಈ ಜಗತ್ತಲ್ಲಿ ಮನುಷ್ಯ ಅತ್ಯಂತ ಕಡಿಮೆ ಎಕ್ಸ್ಪ್ಲೋರ್ ಮಾಡಿರೋ ಖಂಡ ಅಂದರೆ ಅದು ಅಂಟಾರ್ಟಿಕಾ. ನಾವೀಗಾಗಲೇ ಆಸ್ಟ್ರೇಲಿಯಾದ ಮರುಭೂಮಿಯನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಸಹರಾ ಮರುಭೂಮಿಯಲ್ಲಿನ ರಹಸ್ಯಗಳನ್ನು ಪತ್ತೆ ಮಾಡಿದ್ದೀವಿ, ಅಮೆರಿಕಾದಲ್ಲಿನ ನಿಗೂಢ ಪ್ರದೇಶಗಳಿಗೆ ಹೋಗಿ ಬಂದಿದ್ದೀವಿ, ಅಮೆಜಾನ್ ಕಾಡುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೈಬೀರಿಯಾನ ಕಂಡು ಬಂದಿದ್ದೀವಿ. ಆದರೆ ಅಂಟಾರ್ಟಿಕಾ ಖಂಡದಲ್ಲಿ ಇನ್ನೂ ಬಹಳಷ್ಟು ಸಂಶೋಧನೆಗಳು ಇವತ್ತಿಗೂ ನಡೀತಾ ಇವೆ, ಇನ್ನೂ ನಡಿಬೇಕಿದೆ. ಈ ಅಂಟಾರ್ಟಿಕಾ ಪರ್ಮನೆಂಟ್ ಮಾನವನ ವಸತಿಯನ್ನು ಹೊಂದಿಲ್ಲ. ಅಂದರೆ ಇಲ್ಲಿ ಜನವಸತಿ ಇಲ್ಲ, ಇಲ್ಲಿರೋದು ಕೇವಲ ವಿಜ್ಞಾನಿಗಳು ಮತ್ತು ಸಂಶೋಧಕರು ಮಾತ್ರ. ಅವರು ಕೂಡ ಶಿಫ್ಟ್ ಮೇಲೆ ಇಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಒಂದು ಬ್ಯಾಚ್ ಇಲ್ಲಿಂದ ಹೋಗುತ್ತೆ, ಅಲ್ಲಿಗೆ ಮತ್ತೊಂದು ಬ್ಯಾಚ್ ಬರುತ್ತೆ. ಆ ಬ್ಯಾಚ್ನ ಕೆಲಸ ಮುಗಿದ ನಂತರ ಅವರು ಮತ್ತೆ ತಮ್ಮ ಊರುಗಳಿಗೆ, ತಮ್ಮ ದೇಶಗಳಿಗೆ ವಾಪಸ್ ಹೋಗ್ತಾರೆ, ಮತ್ತೊಂದು ಬ್ಯಾಚ್ ಅಲ್ಲಿಗೆ ಬರುತ್ತೆ. ಹೀಗೆ ಒಂದಾದ ನಂತರ ಒಂದರಂತೆ ಬ್ಯಾಚ್ ವೈಸ್ ಬಂದು ಕೆಲಸ ಮಾಡುವ ವಿಜ್ಞಾನಿಗಳು ಇಲ್ಲಿದ್ದಾರೆ ಹೊರತು ಇಲ್ಲಿ ಶಾಶ್ವತವಾಗಿ ಪರ್ಮನೆಂಟ್ ಜನವಸತಿಯನ್ನು ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾ ಇರೋ ಜನ ಅಂತ ಯಾರೂ ಇಲ್ಲ. ಇನ್ನು ಈ ಖಂಡವನ್ನು ಸರೀಸೃಪಗಳೇ ಇಲ್ಲದ ಖಂಡ ಅಂತ ಕರೀತಾರೆ. ಅಂದರೆ ನೀವಿಲ್ಲಿ ಹುಡುಕಾಡಿದರೆ ನಿಮಗೆ ಶಾಸ್ತ್ರಕ್ಕೂ ಕೂಡ ಒಂದು ಹಾವು ಅಥವಾ ಹಾವಿನ ಜಾತಿಯ ಪ್ರಾಣಿನೂ ನಿಮಗೆ ಇಲ್ಲಿ ಸಿಗೋದಿಲ್ಲ. 1,42,00,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಅಂಟಾರ್ಟಿಕಾ ಭಾರತ ಹಾಗೂ ಚೈನಾ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿದರೆ ಅದೆಷ್ಟು ವಿಸ್ತೀರ್ಣ ಇರುತ್ತೋ ಅದಕ್ಕಿಂತಲೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ಅಮೆರಿಕಕ್ಕಿಂತ ಇದು 1.5 ದೊಡ್ಡದಾಗಿದೆ. ಇದು ಭೂಗೋಳದ ಅತ್ಯಂತ ಎತ್ತರದ ಖಂಡ ಕೂಡ ಹೌದು. ಇದರ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 2,300 ಮೀಟರ್ಗಳಷ್ಟಿದೆ. ಇನ್ನು ಈ ಅಂಟಾರ್ಟಿಕಾ ಸುಮಾರು 40,00,000 ವರ್ಷಗಳ ಹಿಂದೆ, ಅಂದರೆ ಹಿಮಯುಗದ ಕಾಲದಿಂದ ಕೂಡ ಹಿಮದಿಂದ ಆವೃತವಾಗ್ತಾ ಬರ್ತಾ ಇದೆ. ಇಲ್ಲಿ ಹಿಮಪದರಗಳು ಒಂದರ ಮೇಲೊಂದು ಕೂತು ಈಗಿನ ಅಂಟಾರ್ಟಿಕಾ ಅನ್ನೋದರ ರಚನೆ ಆಗಿದೆ. ತನ್ನ ವಿಸ್ತೀರ್ಣದ 90% ಭಾಗ ಹಿಮದ ಹೊದಿಕೆಯನ್ನೇ ಹೊಂದಿರುವ ಅಂಟಾರ್ಟಿಕಾದಲ್ಲಿ ಪರ್ವತಗಳ ಸಾಲುಗಳಿವೆ, ಕಣಿವೆ ಕಂದರಗಳು ಕೂಡ ಇವೆ. ಅಂಟಾರ್ಟಿಕಾ ಖಂಡದಲ್ಲಿ 30,00,000 ಘನ ಕಿಲೋಮೀಟರ್ ಹಿಮ ಇದ್ದು ಇದರ ಭಾರಕ್ಕೆ ಧ್ರುವ ಪ್ರದೇಶ ಸುಮಾರು 540 ಮೀಟರ್ಗಳಷ್ಟು ಆಳಕ್ಕೆ ಕುಸಿದಿದೆ ಅಂತ ಹೇಳ್ತಾರೆ. ಅಂಟಾರ್ಟಿಕಾದಲ್ಲಿರೋ ಹಿಮದ ಆವರೇಜ್ ಥಿಕ್ನೆಸ್ಸು 1 ಮೈಲಿಯಷ್ಟಿದೆ. ಅಂದರೆ ಬರೋಬ್ಬರಿ 1.6 ಕಿಲೋಮೀಟರ್ನಷ್ಟು ದಪ್ಪದ ಹಿಮ ಈ ಖಂಡದ ಮೇಲೆ ಆವರಿಸಿಕೊಂಡಿದೆ. ಇನ್ನು ಭೂಮಿ ಮೇಲೆ 3% ಫ್ರೆಶ್ ವಾಟರ್ ಇದೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಆ 3%ಇರೋ ಫ್ರೆಶ್ ವಾಟರಲ್ಲಿ 90%ರಷ್ಟು ಸಿಹಿ ನೀರು ಹಿಮಗಡ್ಡೆಯ ರೂಪದಲ್ಲಿ ಈ ಖಂಡದಲ್ಲಿ ಶೇಖರಣೆ ಆಗಿದೆ. ಅಕಸ್ಮಾತ್ ಏನಾದರೂ ಈ ಹಿಮ ಕರಗಿಬಿಟ್ರೆ ಜಾಗತಿಕ ಸಾಗರದ ಮಟ್ಟ 50-60 ಮೀಟರ್ಗಳಷ್ಟು ಏರಿಕೆಯಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಜಾಗತಿಕ ತಾಪಮಾನ ಏನಾದರೂ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗಿ ಇಲ್ಲಿನ ಹಿಮ ಎಲ್ಲ ಕರಗಿ ಹೋದರೆ ಸಮುದ್ರದಲ್ಲಿನ ಅನೇಕ ದ್ವೀಪಗಳು, ಸಮುದ್ರದ ತಟದಲ್ಲಿನ ಅನೇಕ ದೇಶಗಳು ಕೂಡ ಮುಳುಗಿ ಹೋಗುತ್ತವೆ. ಹೀಗಾಗಿ ಹಲವು ದ್ವೀಪ ರಾಷ್ಟ್ರಗಳು ಈ ಬಗ್ಗೆ ತುಂಬಾನೇ ಕಳವಳವನ್ನು ವ್ಯಕ್ತಪಡಿಸ್ತಾ ಇವೆ. ಗೆಳೆಯರೆ, ಇಲ್ಲಿರೋ ವಿನ್ಸನ್ ಮ್ಯಾಸಿಫ್ ಅನ್ನೋ ಪರ್ವತ 5,140 ಮೀಟರ್ ಎತ್ತರವನ್ನು ಹೊಂದಿದೆ. ಜಗತ್ತಿನ ಅತ್ಯಂತ ಶೀತ ಪ್ರದೇಶವಾಗಿರುವ ಅಂಟಾರ್ಟಿಕಾ ಅತ್ಯಂತ ಶುಷ್ಕ ಪ್ರದೇಶವನ್ನು ಕೂಡ ಹೊಂದಿದೆ. ಅಂಟಾರ್ಟಿಕಾದ ಡ್ರೈ ವ್ಯಾಲಿಗಳು
ಭೂಮಿಯ ಮೇಲಿನ ಅತ್ಯಂತ ಶುಷ್ಕ ಪ್ರದೇಶಗಳು ಅನ್ನಿಸ್ಕೊಳ್ಳುತ್ತವೆ. ಅಲ್ಲಿ ಯಾವುದೇ ಹಿಮ ಇಲ್ಲ, ಅತಿ ಕಡಿಮೆ ಆರ್ದ್ರತೆಯನ್ನು ಅವು ಹೊಂದಿವೆ. ಹೀಗಾಗಿ ಈ ಪ್ರದೇಶವನ್ನು ಡ್ರೈ ವ್ಯಾಲಿ ಅಂತ ಕರೀತಾರೆ. ಇನ್ನು ಅಂಟಾರ್ಟಿಕಾದಲ್ಲಿ ಗಾಳಿ ಕೂಡ ಅತ್ಯಂತ ವೇಗವಾಗಿ ಬೀಸುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಗಾಳಿಯ ವೇಗ ಗಂಟೆಗೆ 320 ಕಿಲೋಮೀಟರ್ಗಳಷ್ಟಿರುತ್ತೆ. ಅಂಟಾರ್ಟಿಕಾದ ಮತ್ತೊಂದು ವಿಶೇಷ ಅಂದರೆ ಈ ಹಿಮ ಚಾಪೆಯ ಕೆಳಗೆ ಬುಸುಗುಡುವ ಜೀವಂತ ಜ್ವಾಲಾಮುಖಿಗಳು ಕೂಡ ಇವೆ ಅನ್ನೋದು. ಮೌಂಟ್ ಎರಬಸ್ ಅನ್ನೋ ಜೀವಂತ ಜ್ವಾಲಾಮುಖಿ ಅಂಟಾರ್ಟಿಕಾದಲ್ಲಿದೆ. ಇನ್ನು ಅಂಟಾರ್ಟಿಕಾದ ಅತಿದೊಡ್ಡ ಐಸ್ ಶೆಲ್ಫ್ ಅಥವಾ ತೇಲುವ ಹಿಮ ಅಂದರೆ ಅದು ರಾಸ್ ಐಸ್ ಶೆಲ್ಫ್. ಇದು ಸುಮಾರು 510,690 ಚದರ ಮೀಟರ್ನಷ್ಟು ದೊಡ್ಡದಾಗಿದ್ದು ಭೂಮಿಯ ಮೇಲಿನ ಅತಿದೊಡ್ಡ ತೇಲುವ ಹಿಮ ಅಂತ ಇದು ಕರೆಸ್ಕೊಳ್ಳುತ್ತೆ. ಅಂಟಾರ್ಟಿಕಾದ ಮತ್ತೊಂದು ವಿಶೇಷ ಅಂದರೆ 1,200 ಕಿಲೋಮೀಟರ್ವರೆಗೆ ಚಾಚಿಕೊಂಡಿರುವ, ಸರಾಸರಿ 3,000 ಮೀಟರ್ ಎತ್ತರ ಇರುವ ಗ್ಯಾಂಬರ್ಸೇವ್ ಪರ್ವತಗಳನ್ನು ಇದು ಒಳಗೊಂಡಿದೆ. ಆದರೆ ಈ ಪರ್ವತಗಳು ಹಿಮದ ಅಡಿಯಲ್ಲಿ ಮುಚ್ಚೋಗಿವೆ. ಹೀಗಾಗಿ ಇಲ್ಲಿ ಪರ್ವತಗಳಿವೆ ಅನ್ನೋದು ಕೂಡ ಗೊತ್ತಾಗದ ಹಾಗೆ 4,800 ಮೀಟರ್ನಷ್ಟು ದಪ್ಪನೆಯ ಹಿಮ ಇದರ ಮೇಲೆ ಆವರಿಸಿಕೊಂಡಿದೆ. ಇನ್ನು ಇಲ್ಲಿ ಸರೋವರಗಳು ಕೂಡ ಹಿಮದ ಗಡ್ಡೆಯ ಅಡಿಯಲ್ಲಿ ಮುಚ್ಚೋಗಿವೆ. ಲೇಕ್ ಓಸ್ಟಾಕ್ ಅನ್ನೋ ಸಿಹಿನೀರಿನ ಸರೋವರ ಹಿಮಪದರಗಳಿಂದ 3.7 ಕಿಲೋಮೀಟರ್ ಆಳದಲ್ಲಿ ಹುದುಗೋಗಿದೆ. ಇನ್ನಿಲ್ಲೊಂದು ವಿಚಿತ್ರ ಸರೋವರ ಇದೆ, ಅದು ಉಪ್ಪು ನೀರನ್ನು ಹೊಂದಿದೆ. -20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕೂಡ ಈ ಸರೋವರದ ನೀರು ಹೆಪ್ಪುಗಟ್ಟುವುದಿಲ್ಲ. ನಮ್ಮ ಭೂಮಿಯನ್ನು ಉತ್ತರ ಹಾಗೂ ದಕ್ಷಿಣ ಗೋಳಾರ್ಧಗಳಾಗಿ ವಿಭಜಿಸೋದಕ್ಕೆ ಸಮಭಾಜಕ ರೇಖೆ ಇದೆ ಅಲ್ವಾ, ಹಾಗೆ ಅಂಟಾರ್ಟಿಕಾನ ಪಶ್ಚಿಮ ಹಾಗೂ ಪೂರ್ವ ಭಾಗಗಳಾಗಿ ವಿಂಗಡಿಸೋದು ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನುಗಳು. ಸುಮಾರು 3,500 ಕಿಲೋಮೀಟರ್ ಉದ್ದ ಇರುವ ಈ ಟ್ರಾನ್ಸ್ ಅಂಟಾರ್ಟಿಕ್ ಪರ್ವತ ಶ್ರೇಣಿ ಭೂಮಿಯ ಮೇಲಿರುವ ಅತ್ಯಂತ ಉದ್ದದ ಪರ್ವತ ಶ್ರೇಣಿ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಅಂಟಾರ್ಟಿಕಾದಲ್ಲಿ ನಾವು ಪೆಂಗ್ವಿನ್ಗಳನ್ನು ಹೆಚ್ಚಾಗಿ ನೋಡ್ತೀವಿ, ಹಾಗಂತ ಇಲ್ಲಿ ಬರೀ ಇವೇ ಹೆಚ್ಚಾಗಿವೆ ಅಂತ ನಾವೇನಾದರೂ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಇಲ್ಲಿ ಸಣ್ಣ ನೆಮಟೋಡಾ ಹುಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಅಂಟಾರ್ಟಿಕಾದಲ್ಲಿ ಯಾವುದೇ ರೀತಿಯ ಮರಗಳು, ಹಣ್ಣಿನ ಗಿಡಗಳು, ಹುಲ್ಲು ಈ ಥರದ್ದು ಯಾವುದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ 2 ವಿಧದ ಹೂ ಬಿಡುವ ಗಿಡಗಳು ಮಾತ್ರ ಇಲ್ಲಿ ಕಂಡುಬರುತ್ತವೆ. ಇನ್ನಿಷ್ಟೆಲ್ಲ ವಿಸ್ಮಯಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿರುವ ಈ ಅಂಟಾರ್ಟಿಕಾ 19ನೇ ಶತಮಾನದ ಪ್ರಾರಂಭದವರೆಗೂ ಕೂಡ ಮನುಷ್ಯನ ಕಣ್ಣಿಗೆ ಬೀಳದೆ ಉಳಿದುಬಿಟ್ಟಿತ್ತು. 1820 ಮೊದಲು ಇಂಥದ್ದೊಂದು ಖಂಡ ಇದೆ ಅಂತ ಮನುಷ್ಯರಿಗೆ ಗೊತ್ತಿರಲಿಲ್ಲ. ಮೊದಲು ಇದನ್ನ ದ್ವೀಪಗಳ ಸಮೂಹ ಅಂತ ಅಂದುಕೊಳ್ಳಲಾಗಿತ್ತು. 1820 ಈ ಪ್ರದೇಶದ ಬಗ್ಗೆ ತಿಳಿದ 20 ವರ್ಷಗಳ ನಂತರ ಇದೊಂದು ಖಂಡ ಅಂತ ಖಚಿತಪಡಿಸಲಾಯಿತು. ಈ ಪ್ರದೇಶಕ್ಕೆ ಅಂದರೆ ದಕ್ಷಿಣ ಧ್ರುವಕ್ಕೆ ಮೊದಲು ಕಾಲಿಟ್ಟಿದ್ದು ನಾರ್ವೆಯ ಎಕ್ಸ್ಪ್ಲೋರರ್ ರೋಲ್ಡ್ ಅಮುಂಡ್ಸೆನ್. ಅಮುಂಡ್ಸೆನ್ ಡಿಸೆಂಬರ್ 14, 1911 ಇಂಗ್ಲಿಷ್ನ ಎಕ್ಸ್ಪ್ಲೋರರ್ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಅವರನ್ನ ಹಿಂದಿಕ್ಕಿ ಶ್ವೇತಖಂಡವನ್ನು ರೀಚ್ ಆಗ್ತಾರೆ. ಆ ಬಳಿಕ ಖಂಡದ ಬಗ್ಗೆ ಜಗತ್ತಿಗೆ ತಿಳಿಯೋದಕ್ಕೆ ಶುರುವಾಗುತ್ತೆ. ಅಂಟಾರ್ಟಿಕಾದ ಬಗ್ಗೆ ಮಾನವನಿಗೆ ಹೆಚ್ಚಿನ ಆಸಕ್ತಿ ಹುಟ್ಟೋದಕ್ಕೆ ಶುರುವಾಗುತ್ತೆ. ಅಲ್ಲಿ ತನಗೆ ಉಪಯೋಗಕ್ಕೆ ಬರಬಹುದಾದ ಯಾವೆಲ್ಲ ಸೋರ್ಸ್ ಇವೆ ಅಂತ ಹುಡುಕೋದಿಕ್ಕೆ ಮನುಷ್ಯ ಮುಂದಾಗ್ತಾನೆ. ಅಂಟಾರ್ಟಿಕಾದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಕೆಲ ದೇಶಗಳು ಮುಂದಾಗುತ್ತವೆ. ಹೀಗಾಗಿ ಡಿಸೆಂಬರ್ 1, 1959 12 ದೇಶಗಳ ನಡುವೆ ಅಂಟಾರ್ಟಿಕಾ ಟ್ರೀಟಿ ಒಂದು ಏರ್ಪಡುತ್ತೆ. ಈ ಖಂಡದಲ್ಲಿ ಶಾಂತಿಯುತವಾಗಿ ಸಂಶೋಧನೆಯನ್ನು ನಡೆಸುವ ಒಪ್ಪಂದ ಇದು. ಇಲ್ಲಿ ಯಾವುದೇ ನ್ಯೂಕ್ಲಿಯರ್ ಆಕ್ಟಿವಿಟಿ, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಗಳ ವಿಸರ್ಜನೆ ಹಾಗೂ ಮಿಲಿಟರಿ ಚಟುವಟಿಕೆಗಳನ್ನು ಮಾಡೋ ಹಾಗಿಲ್ಲ. ಈ ಟ್ರೀಟಿಗೆ ಸಹಿ ಹಾಕಿರುವ ದೇಶಗಳ ಸಂಖ್ಯೆ ಕೂಡ ಇತ್ತೀಚೆಗೆ ಹೆಚ್ಚಾಗಿದೆ. ಈವರೆಗೆ ಒಟ್ಟು 48 ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಆಗಸ್ಟ್ 1, 1983 ಭಾರತ ಕೂಡ ಈ ಅಂಟಾರ್ಟಿಕಾ ಟ್ರೀಟಿಗೆ ಅಧಿಕೃತವಾಗಿ ಸಹಿ ಹಾಕುವ ಮೂಲಕ ಅಂಟಾರ್ಟಿಕಾ ಟ್ರೀಟಿಯ 15ನೇ ಸದಸ್ಯ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಈ ಖಂಡದಲ್ಲಿ ಭಾರತ ದಕ್ಷಿಣ ಗಂಗೋತ್ರಿ, ಐತ್ರಿ ಹಾಗೂ ಭಾರತೀಯನ್ನು 3 ರಿಸರ್ಚ್ ಸೆಂಟರ್ಗಳನ್ನು ಮಾಡಿದೆ. ಗೆಳೆಯರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೊಳ್ಳೋದಾದರೆ ನಿಮಗೆ ದಕ್ಷಿಣ ಗಂಗೋತ್ರಿ ಅನ್ನೋದು ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿರುತ್ತವೆ. ದಕ್ಷಿಣ ಗಂಗೋತ್ರಿ ಅನ್ನೋದು ಅಂಟಾರ್ಟಿಕಾದಲ್ಲಿ ಭಾರತ ಸ್ಥಾಪನೆ ಮಾಡಿರುವ ರಿಸರ್ಚ್ ಸೆಂಟರು. ದಕ್ಷಿಣ ಗಂಗೋತ್ರಿಯ ಜೊತೆಗೆ ಐತ್ರಿ ಹಾಗೂ ಭಾರತಿ ಅನ್ನೋ ಇನ್ನೆರಡು ರಿಸರ್ಚ್ ಸೆಂಟರ್ಗಳು ಸೇರಿ ಅಲ್ಲಿ ಭಾರತದ 3 ಸೆಂಟರ್ಗಳು ಕೆಲಸ ಮಾಡ್ತಾ ಇವೆ. ಇನ್ನು ಇಲ್ಲಿ ಭಾರತ ಸೇರಿದ ಹಾಗೆ 39 ದೇಶಗಳು ಸಂಶೋಧನೆಯಲ್ಲಿ ನಿರತವಾಗಿವೆ. ಸಂಶೋಧನೆಗಾಗಿ ಸುಮಾರು 80 ರಿಸರ್ಚ್ ಸೆಂಟರ್ಗಳನ್ನು ಈ ಖಂಡದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪವನ ವಿಜ್ಞಾನ, ಭೂಕಾಂತತ್ವ, ಭೂಕಂಪನ ವಿಜ್ಞಾನ ಮುಂತಾದವುಗಳನ್ನು ಕುರಿತಂತೆ ಇಲ್ಲಿ ಸಂಶೋಧನೆಗಳನ್ನು ನಡೆಸೋದಕ್ಕೆ ಮತ್ತು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕಾಯಂ ಪರಿಶೋಧನಾ ಕೇಂದ್ರಗಳು ಸರ್ವ ಋತುಗಳಲ್ಲೂ ಕೆಲಸ ಮಾಡುತ್ತವೆ. ಬೇಸಿಗೆ ಕಾಲದಲ್ಲಿ
4,000 ಅಧಿಕ ಸಂಶೋಧಕರು ಅಂಟಾರ್ಟಿಕಾಗೆ ಬಂದು ಸಂಶೋಧನೆಯಲ್ಲಿ ತೊಡಗಿದರೆ ಈ ಸಂಖ್ಯೆ ಚಳಿಗಾಲದ ಹೊತ್ತಿಗೆ ಸುಮಾರು 1,000 ಇಳಿಕೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಚಳಿಗಾಲದಲ್ಲಿ -40°C -80°C ವರೆಗೆ ಉಷ್ಣಾಂಶ ಕುಸಿತ ಹೋಗುತ್ತೆ. ಇನ್ನು ಬೇಸಿಗೆಯಲ್ಲಿ -10°C ಉಷ್ಣಾಂಶ ಇರುತ್ತೆ. ಇಲ್ಲಿನ ವಿಶೇಷ ಅಂದರೆ 6 ನಿರಂತರ ಹಗಲು, ಇನ್ನು 6 ಶಾಶ್ವತ ಇರುಳು ಇಲ್ಲಿರುತ್ತೆ. ವಿಜ್ಞಾನಿಗಳು ಹಾಗೂ ಸಂಶೋಧಕರನ್ನು ಹೊರತುಪಡಿಸಿ ಸಾಮಾನ್ಯ ಜನ ಇಲ್ಲಿ ವಾಸ ಮಾಡೋದಿಲ್ಲ. ಅಂದರೆ ಯಾವುದೇ ಸ್ಥಳೀಯ ಜನಸಂಖ್ಯೆಯನ್ನು ಅಂಟಾರ್ಟಿಕಾ ಹೊಂದಿಲ್ಲ. ಇನ್ನು ಈವರೆಗೆ ನಡೆಸಿರುವ ಅಧ್ಯಯನಗಳ ಪ್ರಕಾರ ಪೂರ್ವ ಅಂಟಾರ್ಟಿಕಾದಲ್ಲಿ ಕ್ರೋಮಿಯಂ, ಚಿನ್ನ, ಕಬ್ಬಿಣ, ಸೀಸ, ಮ್ಯಾಂಗನೀಸ್ ಹಾಗೂ ಸತು ಅಲ್ಪ ಪ್ರಮಾಣದಲ್ಲಿರುವುದು ಗೊತ್ತಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ 1979 ಮೊದಲ ಬಾರಿಗೆ ಇಲ್ಲಿ ಮಗುವೊಂದರ ಜನನ ಆಗಿತ್ತು. ಎಮಿಲಿ ಮ್ಯಾಕ್ರೋಪಲ್ಮಾ ಅನ್ನೋದು ಈ ಖಂಡದಲ್ಲಿ ಜನಿಸಿದ ಮೊಟ್ಟ ಮೊದಲ ಮಗು ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಯಿತು. ಅರ್ಜೆಂಟೀನಾದ ಪಲ್ಮಾ ಅವರ ತಾಯಿ ಗರ್ಭಿಣಿಯಾಗಿದ್ದಾಗ ಅವರನ್ನು ಅಂಟಾರ್ಟಿಕಾಗೆ ಕಳುಹಿಸಿಕೊಡಲಾಯಿತಂತೆ. ಅಲ್ಲೇ ಹೆರಿಗೆಯಾಗಿ ಮೊದಲ ಬಾರಿಗೆ ಅಂಟಾರ್ಟಿಕಾ ಮಗುವಿನ ಅಳುವೊಂದನ್ನು ಕೇಳುವಂತಾಯಿತು. ಇಂಥ ಸಾಕಷ್ಟು ವಿಶೇಷಗಳನ್ನು ಹೊಂದಿರುವ ಈ ಅಂಟಾರ್ಟಿಕಾ ಈಗ ತಾನೇ ನೋವಿನಿಂದ ನರಳುತ್ತಾ ಇದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಮನುಷ್ಯನ ದುರಾಸೆ ಮತ್ತು ದಿನೇ ದಿನೇ ಹೆಚ್ಚಾಗ್ತಾ ಇರುವ ಜಾಗತಿಕ ತಾಪಮಾನ. ಇದರಿಂದಾಗಿ ಅಂಟಾರ್ಟಿಕಾದಲ್ಲಿನ ಹಿಮ ಈ ಹಿಂದೆಂದಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಕರಗೋದಕ್ಕೆ ಶುರುವಾಗಿದೆ. ಅಂಟಾರ್ಟಿಕಾದ ಹಿಮ ಕರಗೋದು ಅಂದ್ರೆ ಏನು ಗೊತ್ತಾ? ಭೂಮಿ ಬೆಂಕಿಯ ಬಲೆಗೆ ಸಿಕ್ಕಾಕೊಳ್ತಾ ಇದೆ ಅಂತ ಅರ್ಥ. ಹಾಗೆ ಅಂಟಾರ್ಟಿಕಾದ ಹಿಮ ವೇಗವಾಗಿ ಕರಗುತ್ತಾ ಹೋದ್ರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ ಸಾಕಷ್ಟು ಭೂಭಾಗ ಮುಳುಗಡೆಯಾಗೋದಿಕ್ಕೆ, ಅಂದ್ರೆ ನೀವು ಪ್ರಳಯ ಪ್ರಳಯ ಅಂತ ಹೇಳ್ತಾ ಇರ್ತೀರಿ ಅಲ್ವಾ, ಆ ಪ್ರಳಯ ಸದೃಶ ವಾತಾವರಣ ಸಮುದ್ರ ತೀರದ ದೇಶಗಳಲ್ಲಿ ಉಂಟಾಗೋದಿಕ್ಕೆ ಸಮಯ ಆಸನ್ನವಾಗ್ತಾ ಇದೆ ಅಂತ ಅರ್ಥ. ಹೀಗಾಗಿನೇ ನಾವು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಪ್ರಕೃತಿಯ ಜೊತೆ ಜೊತೆಗೆ ಬದುಕೋದಕ್ಕೆ ಮನುಷ್ಯ ಅಭ್ಯಾಸ ಮಾಡ್ಕೋಬೇಕು. ಆದರೆ ಅದು ಇನ್ಯಾವತ್ತಿಗಾದರೂ ಸಾಧ್ಯ ಆಗುತ್ತಾ? ಇದು ಗೆಳೆಯರೆ ಅಂಟಾರ್ಟಿಕಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.